ಧಾರವಾಡಕ್ಕೆ ಇವತ್ತು ಪ್ರಿಯಾಂಕಾ ಗಾಂಧಿ ಭೇಟಿ ನೀಡಲಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಪ್ರಚಾರವನ್ನ ಕೈಗೊಳ್ಳುತ್ತಾರೆ. ಕುಂದಗೋಳ ವಿಧಾನಸಭಾ ಕ್ಷೇತ್ರ ನವಲಗುಂದದಲ್ಲಿ ಮತಭೇಟಿಗೆ ತಯಾರಿಯನ್ನ ನಡೆಸಲಾಗಿದೆ. ರೋಡ್ ಶೋ, ಸಾರ್ವಜನಿಕ ಸಭೆಗಳಲ್ಲಿ ತಯಾರಿಯನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ಮಾಡಿಕೊಂಡಿದ್ದಾರೆ. ಕುಂದಗೋಳದಲ್ಲಿ ಕುಸುಮಾ ಶಿವಳ್ಳಿ ಹಾಗೂ ಕೋನರೆಡ್ಡಿ ಪರ ಪ್ರಿಯಾಂಕಾ ಗಾಂಧಿ ಅವರು ಇವತ್ತು ಪ್ರಚಾರವನ್ನ ನಡೆಸಲಿದ್ದಾರೆ. ನವಲಗುಂದ ವಿಧಾನಸಭಾ ಕ್ಷೇತ್ರದಿಂದ ಈ ಬಾರಿ ಕಾಂಗ್ರೆಸ್ ನಿಂದ ಕೋನರೆಡ್ಡಿ ಅವರಿಗೆ ಟಿಕೆಟ್ ನೀಡಲಾಗಿದೆ. ಜೆಡಿಎಸ್ ಅನ್ನ ತೊರೆದು ಕೈ ಹಿಡಿದಿದ್ದಾರೆ ಕೋನರೆಡ್ಡಿ ಅವರು. ಅಲ್ಲೂ ಕೂಡ ಇವೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಆಕಾಂಕ್ಷಿತರ ಸಂಖ್ಯೆ ಕೂಡ ಜಾಸ್ತಿ ಆಗಿತ್ತು ಕಾಂಗ್ರೆಸ್ ಅಲ್ಲಿ. ಮತ್ತೊಂದು, ಅಲ್ಲಿ ಪ್ರಬಲ ಪ್ರತಿಸ್ಪರ್ಧಿಗಳು ಕೂಡ ಇದ್ದಾರೆ. ಸೊ ಹಾಗಾಗಿ ತುಂಬಾನೇ ಚಾಲೆಂಜಿಂಗ್ ಆಗಿರುವಂತಹ ಈ ಎರಡು ಕ್ಷೇತ್ರಗಳಲ್ಲಿ ಇವತ್ತು ಪ್ರಿಯಾಂಕಾ ಗಾಂಧಿ ಅವರು ಪ್ರಚಾರವನ್ನ ಕೈಗೊಳ್ತಾರೆ. ಕುಸುಮಾ ಶಿವಳ್ಳಿ ಅವರಿಗೆ ಟಿಕೆಟ್ ಕೊಡಬೇಡಿ ಕೊಡಬೇಡಿ ಅಂತ ಸ್ವಪಕ್ಷದ ಕೂಗೇ ಇತ್ತು. ಸೊ ಈ ಎಲ್ಲಾ ಡೆವಲಪ್ಮೆಂಟ್ ಬಗ್ಗೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಪ್ರಕಾಶ್ ನುಲ್ವಿ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ. ಪ್ರಕಾಶ್, ಈ ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇಂದ ಪ್ರತಿಸ್ಪರ್ಧಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗಿತ್ತು, ಆಕಾಂಕ್ಷಿತರ ಸಂಖ್ಯೆ ಕೂಡ ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ಪ್ರಿಯಾಂಕಾ ಗಾಂಧಿ ಅವರ ಈ ಭೇಟಿ, ಪ್ರಿಯಾಂಕಾ ಗಾಂಧಿ ಅವರ ಇವತ್ತಿನ ಈ ರ್ಯಾಲಿ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಕಾಂಗ್ರೆಸ್ಗೆ? ಸಾಲು ಸಾಲು ನಾಯಕರು ಧಾರವಾಡ ಜಿಲ್ಲೆಗೆ ಎಂಟ್ರಿ ಕೊಟ್ಟರು. ಅದಕ್ಕೆ ಜಗದೀಶ್ ಶೆಟ್ಟರ್ ಅವರ ಡೆವಲಪ್ಮೆಂಟ್ ಕಾರಣ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು. ಈ ಸಾಲು ಸಾಲು ನಾಯಕರ ನಂತರ ಇದೀಗ ಪ್ರಿಯಾಂಕಾ ಗಾಂಧಿ ಧಾರವಾಡ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಧಾರವಾಡ ಜಿಲ್ಲೆಯ ಕೇವಲ ಇವ್ರದ್ದು ಕುಂದಗೋಳ ಮತ್ತು ನವಲಗುಂದದಲ್ಲಿ, ಕುಂದಗೋಳದಲ್ಲಿ ರೋಡ್ ಶೋ, ನವಲಗುಂದದಲ್ಲಿ ಬಹಿರಂಗ ಸಮಾವೇಶ ಏರ್ಪಡಿಸಿದ್ರು ಕೂಡ ಇಡೀ ಧಾರವಾಡ ಜಿಲ್ಲೆಯಲ್ಲಿ ತಮ್ಮ ಕೈ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅನ್ನುವಂಥ ತಂತ್ರವನ್ನು ಪ್ರಿಯಾಂಕಾ ಗಾಂಧಿ ಮಾಡ್ತಾ ಇರುವಂಥದ್ದು. ಮೊಟ್ಟ ಮೊದಲನೇದಾಗಿ ಇವತ್ತು 11:30ಕ್ಕೆ ಕುಂದಗೋಳದಲ್ಲಿ ಕುಸುಮಾ ಶಿವಳ್ಳಿ ಪರ ರೋಡ್ ಶೋ ಮಾಡಿ ಅವರು ಮತಯಾಚನೆ ಮಾಡ್ತಾರೆ. ಅದರ ನಂತರ 2:30ಕ್ಕೆ ನವಲಗುಂದದಲ್ಲಿ ಬೃಹತ್ ಸಮಾವೇಶವನ್ನು, ಬಹಿರಂಗ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ತಮ್ಮ ಅಭ್ಯರ್ಥಿ NH ಕೋನರೆಡ್ಡಿ ಪರ ಅಲ್ಲಿ ಮತಯಾಚನೆ ಮಾಡ್ತಾರೆ. ಇದರ ನಂತರ ಅವರು ಪ್ರಿಯಾಂಕಾ ಗಾಂಧಿ ಸೆಂಟ್ರಲ್ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಸೆಂಟ್ರಲ್ ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ BJPಯಿಂದ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ಜಗದೀಶ್ ಶೆಟ್ಟರ್ನ ಗೆಲ್ಲಿಸಿದರೆ ಕಾಂಗ್ರೆಸ್ಗೆ ಈ ಭಾಗದಲ್ಲಿ ದೊಡ್ಡ ಬಲ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ನ ಗೆಲ್ಲಿಸಲೇಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ಗೂ ಕೂಡ ಇದೆ. ಈಗಾಗಲೇ BJP ತಂತ್ರಗಳನ್ನು ಹೆಣೆದುಕೊಂಡು ಶೆಟ್ಟರ್ನ ಸೋಲಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇದೀಗ ಪ್ರಿಯಾಂಕಾ ಗಾಂಧಿ ಕೂಡ ಲಿಂಗಾಯತ ಮುಖಂಡರ ಸಭೆಗಳನ್ನು ಮಾಡ್ತಾರೆ. ಇವತ್ತು ಲಿಂಗಾಯತ ಮುಖಂಡರ ಸಭೆ ನಡೆಸಿ ಕಾಂಗ್ರೆಸ್ಸು ಲಿಂಗಾಯತರಿಗೆ ವಿರೋಧಿ ಅಲ್ಲ, ಈ ಹಿಂದೆ ಇದ್ದಂಥ ವಿರೋಧಿ ಪಟ್ಟ ಏನಿತ್ತು ಕಾಂಗ್ರೆಸ್ಸಿಗೆ ಅದೆಲ್ಲ ಯಾವುದೂ ಇಲ್ಲ, ನಾವು ಲಿಂಗಾಯತರ ಪರವಾಗಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ಸಾರ್ತಾರೆ. ಮತ್ತು BJP ಯಾವ ರೀತಿ ಲಿಂಗಾಯತರಿಗೆ ಮೋಸ ಮಾಡಿದೆ ಅನ್ನೋದನ್ನು ಕೂಡ ಲಿಂಗಾಯತ ಮುಖಂಡರಿಗೆ ಮನದಟ್ಟು ಮಾಡಿಕೊಡ್ತಾರೆ. ಆ ಮೂಲಕ ಶೆಟ್ಟರನ್ನು ಈ ಭಾಗದಲ್ಲಿ ಗೆಲ್ಲಿಸುವಂಥ ತಂತ್ರಗಾರಿಕೆ ಪ್ರಿಯಾಂಕಾ ಗಾಂಧಿಯವ್ರದ್ದು. ಇದ್ರ ಜೊತೆಗೆ ಕಲಘಟಗಿ ಮತ್ತು ಪೂರ್ವ ಮತ್ತು ಪಶ್ಚಿಮ ಕ್ಷೇತ್ರಗಳನ್ನು ಕೂಡ ಅಲ್ಲಿನ ಪ್ರಮುಖರೇನಿದ್ದಾರೆ, ಅಲ್ಲಿನ ಲೀಡರ್ಸ್ ಏನಿದ್ದಾರೆ, ಅವ್ರ ಜೊತೆನೂ ಕೂಡ ಇವತ್ತು ಅವರು ಸಭೆಯನ್ನು ಏರ್ಪಾಡು ಮಾಡಿದ್ದಾರೆ. ಅಲ್ಲಿಯೂ ಕೂಡ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಬೇಕು. ಈಗಾಗಲೇ ಪೂರ್ವದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಕುಂದಗೋಳದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಹೀಗಾಗಿ ಎರಡು ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್, ಈ ಬಾರಿ 7 ಕ್ಷೇತ್ರಗಳನ್ನು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂಥ ತಂತ್ರವನ್ನು ಪ್ರಿಯಾಂಕಾ ಗಾಂಧಿ ಹೆಣೆಯಲಿದ್ದಾರೆ. ಧಾರವಾಡದಲ್ಲಿ ವಿನಯ್ ಕುಲಕರ್ಣಿಯ ಸಂಬಂಧ ಅವರು ಕೂಡ ಪ್ರಚಾರ ನಡೆಸ್ತಾರೆ. ಆ ಪ್ರಚಾರದ ಭಾಗವಾಗಿಯೇ ಸಭೆಯನ್ನು ನಡೆಸುವಂಥದ್ದು. ನಂತರ ಸಂಜೆ ದಾಂಡೇಲಿಗೆ ತೆರಳಿದ್ದಾರೆ ಸಭಾ. ಧನ್ಯವಾದ ಪ್ರಕಾಶ್. ನ್ಯೂಸ್ 4.